ಜೆಪಿ ನಗರದ ಬೃಂದಾವನ್ ಕನ್ವೆನ್ಷನ್ ಹಾಲ್ನಲ್ಲಿ ಬಹಳ ಅದ್ಧೂರಿಯಾಗಿ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಹಾಗೂ ಪ್ರೇರಣಾ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಮಾಡಿದ್ದು ಮೂರೇ ಸಿನಿಮಾಗಳಾದರೂ ಕೂಡ ಎಲ್ಲವೂ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳೇ. ಮದುವೆ ದಿನ ಟಾಪ್ ಸೆಲೆಬ್ರಿಟಿಗಳು ಬಂದು ಜೋಡಿಗೆ ಹರಸಿದ್ದಾರೆ. ಆದರೆ ಎಲ್ಲರಲ್ಲೂ ಮೂಡುವ ಪ್ರಶ್ನೆ ಏನೆಂದರೆ, ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಧ್ರುವ ಸರ್ಜಾ ಮದುವೆಗೆ ಏಕೆ ಬರಲಿಲ್ಲ ಎಂಬುದು. ದರ್ಶನ್ ಈಗ ಮದುವೆಗೆ ಬರಲು ಸಾಧ್ಯವಾಗದೇ ಇದ್ದರೂ ಕೂಡ ನವಜೋಡಿಗೆ ಕಳುಹಿಸಿಕೊಟ್ಟಿರುವ ಉಡುಗೊರೆಯನ್ನು ಕಂಡು ಧ್ರುವ ಪ್ರೇರಣಾ ಜೋಡಿ ಭಾವುಕರಾಗಿ ಕಣ್ಣೀರಿಟ್ಟಿದ್ದಾರೆ. ಹೌದು, ಹಾಗಾದರೆ ಆ ಗಿಫ್ಟ್ ಏನು? ಅದೆಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಅದಕ್ಕಿಂತ ಮುಂಚೆ ನೀವು ಧ್ರುವ ಸರ್ಜಾ ಹಾಗೂ ದರ್ಶನ್ ಅವರನ್ನು ಇಷ್ಟಪಡೋದಾದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಹೌದು, ಧ್ರುವ ಮತ್ತು ಪ್ರೇರಣಾ ಮದುವೆಗೆ ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್, ರಮೇಶ್ ಅರವಿಂದ್, ಗಣೇಶ್, ರಾಕಿಂಗ್ ಸ್ಟಾರ್ ಯಶ್, ಕಿಚ್ಚ ಸುದೀಪ್ ಸೇರಿದಂತೆ ಸ್ಯಾಂಡಲ್ವುಡ್ನ ಹಲವಾರು ಸೆಲೆಬ್ರಿಟಿಗಳು ಭಾಗವಹಿಸಿ ವಧುವರರಿಗೆ ಶುಭಾಶಯಗಳನ್ನ ಕೋರಿದ್ದಾರೆ. ಆದರೆ ಈಗ ಇಡೀ ಕರ್ನಾಟಕಕ್ಕೆ ಮೂಡಿರುವ ಪ್ರಶ್ನೆ ಏನೆಂದರೆ, ಸರ್ಜಾ ಕುಟುಂಬಕ್ಕೆ ಅಷ್ಟೊಂದು ಆತ್ಮೀಯರಾಗಿರುವ ದರ್ಶನ್ ರವರು ಮದುವೆಗೆ ಏಕೆ ಬರಲಿಲ್ಲ ಎಂಬುದಾಗಿತ್ತು. ಆದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಕರ್ತವ್ಯವೇ ದೇವರು ಎಂದು ಭಾವಿಸಿ ಸಿನಿಮಾ ಕೆಲಸದಲ್ಲಿ ಬ್ಯುಸಿ ಇದ್ದರೂ ಕೂಡ ವಧುವರರಿಗೆ ಉಡುಗೊರೆ ಕಳುಹಿಸಿಕೊಡುವ ಮೂಲಕ ಶುಭಾಶಯವನ್ನ ಕೋರಿದ್ದಾರೆ. ಈಗ ಉಡುಗೊರೆಯನ್ನ ಕಂಡು ಧ್ರುವ ಸರ್ಜಾ ಹಾಗೂ ಪ್ರೇರಣಾ ಬಹಳ ಭಾವುಕರಾಗಿ ಕಣ್ಣೀರಿಟ್ಟಿದ್ದಾರೆ. ಹೌದು, ಅದು ಏನಪ್ಪ ಅಂದ್ರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಧ್ರುವ ಸರ್ಜಾ ಅವರು ಆಂಜನೇಯರ ಭಕ್ತ ಎಂಬುದು ಗೊತ್ತು. ಅದಕ್ಕೆ ಧ್ರುವ ಸರ್ಜಾ ಅವರ ಬಲಗೈಗೆ ಒಂದು ಚಿನ್ನದ ಕಡಗವನ್ನ ಉಡುಗೊರೆಯಾಗಿ ಕಳುಹಿಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಮುದ್ದಾದ ತಂಗಿ ಪ್ರೇರಣಾಗೆ ಕಳುಹಿಸಿಕೊಡಬೇಕಾದ ಬೆಲೆ ಬಾಳುವ ಉಡುಗೊರೆ ಏನೆಂದರೆ, ಅದು ರೇಷ್ಮೆ ಸೀರೆ. ಹೌದು, ದರ್ಶನ್ ಅವರು ಧ್ರುವಗೆ ಚಿನ್ನದ ಉಡುಗೊರೆಯನ್ನ ಕೊಟ್ಟು ಪ್ರೇರಣಾ ಅವರಿಗೆ ಸ್ವಂತ ತಂಗಿಯೆಂದು ಭಾವಿಸಿ ರೇಷ್ಮೆ ಸೀರೆಯನ್ನ ಕೊಡುವ ಮೂಲಕ ಸಾಂಪ್ರದಾಯಿಕತೆಯನ್ನ ಮೆರೆದಿದ್ದಾರೆ. ತಮ್ಮ ಮನಸ್ಸಿನ ಭಾವನೆಯನ್ನ ಅರ್ಥ ಮಾಡಿಕೊಂಡ ಡಿ ಬಾಸ್ ದರ್ಶನ್ ಅವರು ಕಳುಹಿಸಿರುವ ಉಡುಗೊರೆಗಳನ್ನ ನೆನೆದು ತಮ್ಮನಂತಿರುವ ಧ್ರುವ ಸರ್ಜಾ ಹಾಗೂ ಪ್ರೇರಣಾ ಭಾವುಕರಾಗಿ ಕಣ್ಣೀರಿಟ್ಟಿದ್ದಾರೆ. ದರ್ಶನ್ ತೋರಿರುವ ಈ ಪ್ರೀತಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ.